Hello everyone, welcome back to my channel Sangama Baking. Hey there, Elru. I hope guys you are doing well. So, I have Sanjay ottige ondu order bandito 1/2 kg do. So, normal vanilla flavor ene. So, adrinda order na nim jothe share madana ant heli. So, illi nanu 180 gram premix na tagondidini adike vanilla essence na kuda add madidini. Illi pratiyond ingredient kuda add agirutte premix nallene. But adru kuda ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳಿ ನಾನು ವೆನಿಲ್ಲಾ ಎಸೆನ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಒಂದರಿಂದ ಒಂದೂವರೆ ನಾರ್ಮಲ್ ಮನೇಲಿ ಬಳಸೋವಂಥ ಸ್ಪೂನಿಂದ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಸ್ಮೂತ್ ಆಗಿರೋ ಬ್ಯಾಟರ್ನ ನಾನು ಇಲ್ಲಿ ರೆಡಿ ಮಾಡ್ಕೊತ ಇದ್ದೀನಿ. ಸೊ ಆರ್ಡರ್ ಬಂದು ಮಗಳಿಗೆ ಅಂತ ಹೇಳಿ ಬರ್ತ್ಡೇಗೆ ಮಾಡಿಸಿದ್ದು ನಮ್ಮ ಊರವರೇನೆ. ಸೊ ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಡೆಕೋರೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪೂರ್ತಿ ನೋಡಿ ಹಾಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಪಕ್ಕದಲ್ಲಿ ಕಡೆ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಅದನ್ನು ಬಟನ್ನ ಟ್ಯಾಪ್ ಮಾಡಿ. ಸೊ ದಟ್ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ ಅನ್ನೋದಕ್ಕೋಸ್ಕರ. ಸೊ ಇವಾಗ ನೋಡ್ತಿರೋ ಹಾಗೆ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಬ್ಯಾಟರ್ನ ರೆಡಿ ಮಾಡ್ಕೊತ ಇದ್ದೀನಿ. ಆಲ್ಮೋಸ್ಟ್ ಬ್ಯಾಟರ್ ರೆಡಿ ಇದೆ. ಸೊ ಇದು ನಿನ್ನೆ ಶೂಟ್ ಆಗಿದ್ದಂಥ ವೀಡಿಯೋ, ಅಂದರೆ ನಿನ್ನೆ ಕಂಪ್ಲೀಟ್ ಮಾಡಿದ್ದಿದ್ದು ಆರ್ಡರ್. ಸೊ ಇವತ್ತು ಮಾರ್ನಿಂಗಲ್ಲಿ ಇದ್ದು ನಾನು ಐಸ್ ಓವರ್ನ ಮಾಡ್ತಾ ಇದ್ದೀನಿ. 7:30 ನಾನು ಇಲ್ಲಿ ಐಸ್ ಓವರ್ನ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀಟಾಗಿ ಸ್ಪ್ಯಾಚುಲ ಸಹಾಯದಿಂದ ಒಂದೆರಡು ಸಲ ರೀತಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಬ್ಯಾಟರ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸೊ ಮೋಲ್ಡ್ನ ತೊಗೊಂಡಿದ್ದೀನಿ, 6 ಇಂಚ್ ಇರೋವಂಥ ಮೋಲ್ಡ್ನ ತೊಗೊಂಡಿದ್ದೀನಿ. 5 ಇಂಚಸ್ ಇರೋವಂಥ ಮೋಲ್ಡ್ನು ಕೂಡ ಬಳಸ್ಬೋದು. ಸೊ ಇವಾಗ ಸಂಪೂರ್ಣ ಬ್ಯಾಟರ್ನ ನಾನಿಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ ಕೇಕ್ ಮೋಲ್ಡ್ಗೆ. ಸೊ ಹಾಗೆ ಹೇಳಬೇಕು ಅಂತ ಅಂದರೆ ನಿನ್ನೆ ಎಲ್ಲ ಫುಲ್ ತುಂಬ ಬ್ಯುಸಿಯಾಗಿದೆ, ಕೆಲಸ ಜಾಸ್ತಿ ಇತ್ತು. ಬಿಕಾಸ್ ನಿನ್ನೆ ಒಂದು ನಾಗರಪಂಚಮಿ ಅಂತ ಎಲ್ರಿಗೂ ಗೊತ್ತು, ಹಾಗೆ ನಮಗೆ ಶ್ರಾವಣ ಸೋಮವಾರ ಮೊದಲನೇ ಸೋಮವಾರ ಅಂತ ಸಿಗುತ್ತೆ. ಸೊ ಅದು ಕೂಡ ಇತ್ತು. ಸೊ ಅದರಿಂದ ಪೂಜೆ ಎಲ್ಲ ತುಂಬಾ ಲೇಟ್ ಆಯಿತು. ಅದೆಲ್ಲ ಮಾಡಿಕೊಂಡು ಮಧ್ಯದಲ್ಲಿ ಕೇಕ್ ಕೂಡ ರೆಡಿ ಮಾಡಿ ನಾನು ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿದೆ. ಸೊ ಇವಾಗ ಫಸ್ಟೇ ಪ್ರೀಟಿರೋಂಥ ಕುಕ್ಕರ್ಗೆ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು 35 ಮಿನಿಟ್ಸ್ವರೆಗೆ ಇದನ್ನ ಬೇಕ್ನ ಮಾಡ್ಕೊಂಡಿದ್ದೀನಿ. ಸೊ ಬೇಕ್ ಕೂಡ ಆಗಿದೆ, ಹಾಗೆ ತಣ್ಣು ಕೂಡ ಆಗಿದೆ. ಹೊರಗಡೆ ತೆಗ್ದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಸೈಡ್ಸ್ನೆಲ್ಲ ಈ ರೀತಿ ರಿಮೂವ್ ಮಾಡ್ಕೊತ ಇದ್ದೀನಿ. ಸೊ ಸೈಡ್ಸ್ನೆಲ್ಲ ರಿಮೂವ್ ಮಾಡ್ಕೊಂಡು ಇದ್ರ ಲೇಯರಿಂಗ್ನ ಮಾಡೋಣ. ಸೊ ತುಂಬ ಬ್ಯುಸಿ ಇದ್ದಿದ್ದರಿಂದ ಅದ್ರ ಮಧ್ಯದಲ್ಲೂ ಕೂಡ ಪ್ರಾಪರ್ ಟೈಮ್ಗೆ ನಾನು ಈ ಕೇಕ್ನ ಕೊಟ್ಟು ಕಳಿಸ್ದೆ. ಬಟ್ ಅಲ್ಲಿ ಮಾಡಿದ್ದೇನಪ್ಪ ಅಂದರೆ ಅವರು ನಾನು ಅಮೌಂಟ್ನ ಚೆಕ್ ಮಾಡಲಿಲ್ಲ, ಅಮೌಂಟ್ ಕೊಟ್ಟು ಕೇಕ್ ತೊಗೊಂಡು ಹೋದ್ಮೇಲೆ ನಾನು ಚೆಕ್ ಮಾಡಿದೆ. ಅದರಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಅಲ್ಲ, ಸ್ವಲ್ಪ ಅಮೌಂಟ್ ಕಡಿಮೆನೇ ಇತ್ತು. ನಾನು ಹೇಳಿದ್ದಕ್ಕೂ ಅವ್ರು ಕೊಟ್ಟಿದ್ದಕ್ಕೂ ಸ್ವಲ್ಪ ಕಡಿಮೆನೇ ಇತ್ತು. ಬಟ್ ಇಟ್ಸ್ ಓಕೆ, ಆರ್ಡರ್ ಸಿಕ್ಕಿದೆ, ಏನು ಮಾಡೋಗಿಲ್ಲ. ಸೊ ಅದಲ್ಲದೆ ನಮ್ಮೂರವರೇನೆ, ಸೊ ಏನು ಮಾಡೋ ಹಾಗಿಲ್ಲ, ಇಲ್ಲಿ ಆಗುತ್ತೆ ಆ ರೀತಿ. ಬಟ್ ಖುಷಿ ಆಯಿತು, ಏನಿಲ್ಲ, ಆರ್ಡರ್ ಸಿಕ್ಕಿದ್ದೆ ಒಂಥರ ಖುಷಿ. ಬಟ್ ನೆಕ್ಸ್ಟ್ ಟೈಮಿಂದ ಭಾಳ ಚೆಕ್ ಮಾಡಿ ನಾನು ತೊಗೊಬೇಕಿತ್ತು, ಫಸ್ಟ್ ಅಮೌಂಟ್ ಇಸ್ಕೊಳ ಆಮೇಲೆ ಕೊಡಬೇಕು ಅಂತ. ಬಟ್ ಜಸ್ಟ್ ನಾನು ಒಂದು ಫನ್ನಿ ಪಾರ್ಟಾಗಿ ತೊಗೊಂಡಿದ್ದೀನಿ ಅಷ್ಟೇ, ನಾನೇನು ಸೀರಿಯಸ್ಸಾಗಿ ತೊಗೊಳ್ಳಿಲ್ಲ. ಸೊ ಇವಾಗ ಲೇಯರಿಂಗ್ನ ಮಾಡ್ತಾ ಇದ್ದೀನಿ, 2 ಲೇಯರ್ನ ಮಾಡ್ತಾ ಇದ್ದೀನಿ ಇಲ್ಲಿ. ಬಿಕಾಸ್ ಇಲ್ಲಿ ಏನಾಗಿದೆ ಅಂತಂದರೆ ನನ್ನ ನೈಫ್ ಏನಿದೆ ಅದು ಲೇಯರಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನಾನು 2 ಲೇಯರಿಂಗ್ನ ಮಾಡಿಕೊಂಡು ಒಂದು 2 ಲೇಯರ್ನ ತೆಗ್ದಿದ್ದೀನಿ. ಸೊ 2 ಲೇಯರ್ ತೆಗಿಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಿಕಾಸ್ ನಾನು ಹೇಳಿದಾಗೆ ನನ್ನ ನೈಫ್ ಏನಿದೆ ಸರಿಯಾಗಿ ಕಟ್ಟಾಗ್ತಾ ಇಲ್ಲ, ಇದರಿಂದ ಒಂದೊಂದು ಕಡೆ ಕಟ್ಟಾಗ್ತಿದೆ, ಒಂದೊಂದು ಕಡೆ ಕಟ್ಟೆ ಆಗ್ತಿಲ್ಲ, ಈ ರೀತಿ ಆಗ್ಬಿಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಇನ್ನು ಆದಷ್ಟು ಬೇಗ ನಾನು ಇದನ್ನು ತೊಗೊಬೇಕಾಗುತ್ತೆ. ಆ್ಯಂಡ್ ಆವಾಗ ಇದು ಯಾವಾಗಲೂ ನೀವು ವೆನಿಲ್ಲಾ ಫ್ಲೇವರೇ ಮಾಡ್ತಿರಲ್ಲ ಅಂತ ಕೂಡ ಕ್ವೆಶನ್ ಬಂದಿತ್ತು. ಸೊ ಅವರು ಏನಾಗುತ್ತೆ ಅಂದರೆ ವೆನಿಲ್ಲಾ ಎಲ್ಲದಕ್ಕಿಂತ ಕಡಿಮೆ ಪ್ರೈಸ್ ಇರೋದ್ರಿಂದ ಎಲ್ಲರೂ ಆದಷ್ಟು ನಾನು ಯಾವ ಪ್ಲೇಸಲ್ಲಿ ಇದ್ದೀನೋ ಆ ಸೈಡಲ್ಲಿ ಹೆಚ್ಚು ಕಮ್ಮಿ ಈಗ ಹತ್ತಿರದಲ್ಲಂತೂ ವೆನಿಲ್ಲಾ ಒಂದೇ ತೊಗೊಳ್ಳೋದು. ಬಿಕಾಸ್ ಅವ್ರಿಗೆ ಒಂದು ಪ್ರೈಸ್ ಕಡಿಮೆ ಸಿಗುತ್ತೆ ಅನ್ನೋದೊಂದು, ಮತ್ತು ವೆನಿಲ್ಲಾ ಫ್ಲೇವರ್ ಅವ್ರಿಗೆ ಇಷ್ಟ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಆದಷ್ಟು ಕಡಿಮೆಲೇ ತೊಳೋದಕ್ಕೆ ಟ್ರೈ ಮಾಡ್ತಾರೆ. ಈ ಇದಕ್ಕೂ ಅಂದರೆ ವೆನಿಲ್ಲಾಗೂ ಚಾಕ್ಲೇಟ್ಗೇನು ನಾನು ಇಟ್ಟಿರೋ ಪ್ರೈಸ್ ಬಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟೇ, ಜಾಸ್ತಿ ಏನಿಲ್ಲ. ಆದರೂ ವೆನಿಲ್ಲಾನೇ ತೊಗೊತಾರೆ. ಸೊ ಏನು ಮಾಡೋ ಆಗಿಲ್ಲ, ಅವ್ರ ಚಾಯ್ಸ್ಗೆ ಬಿಟ್ಟಿರೋದು. ಸೊ ನನಗೆ ಆರ್ಡರ್ಗಳಾವೆ, ಫಸ್ಟಲ್ಲಿ ಆರೆಂಜ್ ಫ್ಲೇವರು ಎಲ್ಲ ಫ್ಲೇವರ್ಗಳು ಸ್ಟಾರ್ಟಿಂಗಲ್ಲಿ ಬರ್ತಿದ್ವು, ಬಟ್ ಇವಾಗ ವೆನಿಲ್ಲಾ ಒಂದು ಬಿಟ್ಟರೆ ಬೇರೆ ಯಾವುದೂ ಬರ್ತಾಯಿಲ್ಲ. ಸೊ ನಿನ್ನೆ ಸಾರಿ ನಿನ್ನೆ ಅಲ್ಲ ಮೊನ್ನೆ ನೋಡಿದ್ದೀರಾ ಅನ್ಕೊತೀನಿ, ಅದೊಂದು ಮಾತ್ರ ಮ್ಯಾಂಗೋ ಫ್ಲೇವರ್ದು ಬಂದಿತ್ತು. ಅದು ಬಿಟ್ಟರೆ ಇನ್ಯಾವುದು ಕೂಡ ಅಷ್ಟು ಹೊಸ ರೀತಿ ಫ್ಲೇವರ್ಸ್ಗಳು ಬರ್ತಾಯಿಲ್ಲ. ಬಟ್ ಆದಷ್ಟು
ಹೊಸ್ದಾಗಿ ಬರಲಿ, ಹೊಸ್ದಾಗಿ ನಾನು ಟ್ರೈ ಮಾಡಬೇಕು, ಹಾಗೆ ಹೊಸ್ದಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಆರ್ಡರ್ಸ್ಗಳು ಬಂದಷ್ಟು ನಾನು ಹೊಸ ಹೊಸ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಆಯ್ತಲ್ಲ, ಸೊ ಇವಾಗ ನೀ ಒಂದು ಲೇಯರ್ನ ಇಟ್ಕೊಂಡಿದ್ದೀನಿ. ಬಾಟಮ್ ಲೇಯರ್ಗೆ ಶುಗರ್ ಸಿರಪ್ನ ಆ್ಯಡ್ ಮಾಡಿ, ಅದಕ್ಕೂ ಕ್ರೀಮ್ನ ಆ್ಯಡ್ ಮಾಡಿ, ಅದ್ರ ಮೇಲೆ ಇನ್ನೊಂದು ಲೇಯರ್ನ ಇಟ್ಕೊಂಡಿದ್ದೀನಿ. ಸೈಡ್ಸ್ನೆಲ್ಲ ಕ್ರೀಮ್ನ ಒಂದು ಸರಿಗೆ ಈಕ್ವಲ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಲೇಯರ್ಗೂ ಕೂಡ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ರೀತಿ. ಆ್ಯಂಡ್ ಶುಗರ್ ಸಿರಪ್ ಆ್ಯಡ್ ಮಾಡೋದ್ರಿಂದ ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಶುಗರ್ ಸಿರಪ್ನಲ್ಲಿ ನಾನು ವೆನಿಲಾ ಎಸೆನ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ, ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಸೊ ಇದಕ್ಕೂ ಕೂಡ ನೀಟಾಗಿ ಶುಗರ್ ಸಿರಪ್ನ ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಕಂಪ್ಲೀಟಾಗಿ ಆ್ಯಡ್ ಮಾಡಾಗಿದೆ. ಸೊ ಇವಾಗ ಇದನ್ನು ಕ್ರಮ್ ಕೋಟ್ನ ಮಾಡೋಣ. ನಾನು ಹೇಳ್ದಾಗೆ ಟೂ ಲೇಯರ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೈಟ್ ಕಡಿಮೆ ಬರ್ಬೋದು, ಬಟ್ ತುಂಬ ಒಳ್ಳೆ ಫಿನಿಷಿಂಗ್ ಕೂಡ ಬಂದಿದೆ. ಸೊ ಪೂರ್ತಿ ನೋಡಿ, ಹಾಗೆ ಡೆಕೋರೇಷನ್ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅವ್ರ ಹತ್ರ ಫುಲ್ ಡೀಟೇಲಾಗಿ ನಾನು ಈಗ ನಮ್ಮ ತಂದೆ ಹೇಳಿದ್ದಾರೆ ಕೇಕ್ ಮಾಡ್ತಾರೆ ಅಂತ ಹೇಳಿ. ಸೊ ಅವರು ನಮ್ಮ ತಂದೆಗೆ ಫೋನ್ ಮಾಡಿದ್ರು ತಕ್ಷಣ ನಾನೇ ಫೋನ್ ಎತ್ತಿದೆ. ಸೊ ಫೋನ್ ಎತ್ತಿದ ತಕ್ಷಣ ಈ ರೀತಿ ಕೇಕ್ ಮಾಡ್ತೆ, ಒಂದು ಕೇಕ್ ಮಾಡಿಕೊಡು, ಒಂದು ಹಾಫ್ ಕೆ ಜಿ ಮಾಡಿಕೊಡು ಸಾಕು ಅಂತ ಹೇಳಿ. ಸೊ ಆಯಿತು, ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಅವ್ರ ಮಗಳು ಬಂದಮೇಲೆ ಹೇಳ್ತೀನಿ ಅಂತ ಅಂದಿದ್ರು. ಹೆಚ್ಚಿನಾಗಿ ಇಂಥ ಟೈಮ್ನಲ್ಲಿ ಅಂದರೆ ಈ ರೀತಿ ಹೇಳಿರೋದು ಎಷ್ಟು ಆರ್ಡರ್ಗಳು ಕ್ಯಾನ್ಸಲ್ ಆಗಿಬಿಟ್ಟಿದ್ವು, ಬಟ್ ನಾನು ಯಾವುದೇ ರೀತಿ ಹೋಪ್ ಇಟ್ಕೊಂಡಿರಲಿಲ್ಲ. ಪರವಾಗಿಲ್ಲ ಬಿಡಿ, ಇವತ್ತು ಸ್ವಲ್ಪ ಕೆಲಸ ಕೂಡ ಜಾಸ್ತಿ ಇದೆ, ಸೊ ನೋಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ಇದೆ. ಬಟ್ ಅದಾದಮೇಲೆ ತಂದೆ ಫೋನ್ ಮಾಡಿ ಈ ರೀತಿ ಮಾಡ್ಕೊಡೋದಕ್ಕೆ ಹೇಳಿ, ಹಾಫ್ ಕೆ ಜಿ ಮಾಡ್ಕೊಡೋದಕ್ಕೆ ಹೇಳಿ ಅಂತ ಹೇಳಿ ಹೇಳಿದ್ದಾರೆ. ಸೊ ಅದಾದಮೇಲೆ ಆಯಿತು ಅಂಥೇಳಿ ತಂದೆ ನನಗೆ ಫೋನ್ ಮಾಡಿದ್ದಾರೆ, ನಮ್ಮ ತಂದೆ. ಸೊ ಅದಾದಮೇಲೆ ಮತ್ತೆ ನಾನು ನಂಬರ್ ತೊಗೊಂಡು ಕಾಲ್ ಮಾಡಿ ಯಾವ ಫ್ಲೇವರ್ ಬೇಕು, ಯಾವ ಕಲರ್ ಕಾಂಬಿನೇಷನ್ ಬೇಕು, ಏನು ಬರೀಬೇಕು, ನೇಮ್ ಏನು, ಎಲ್ಲ ಡೀಟೇಲ್ ಕೇಳಿಕೊಂಡು ಆನಂತರ ಕೇಕ್ ಪ್ರಿಪ್ರೇಷನ್ ಮಾಡಿದೆ. ಸೊ ಮಾರ್ನಿಂಗಲ್ಲೇ ಸ್ಪಾಂಜ್ನ ಮಾಡಿಟ್ಬಿಟ್ಟೆ, ಅಂದರೆ ಒಂದು 12 ಗಂಟೆಗೆ ಸ್ಪಾಂಜ್ ರೆಡಿ ಇತ್ತು. ಸೊ ಮತ್ತು ಸಂಜೆ ಅಂದರೆ ಒಂದು 3-3:30 ನನ್ನ ಕೆಲಸಗಳನ್ನ ಮಾಡಿಕೊಂಡೆ. ಸೊ ಅದಾದಮೇಲೆ ಸಂಜೆ ಒಂದು 5 ಗಂಟೆ ಹೊತ್ತಿಗೆಲ್ಲ ಕೇಕ್ನ ರೆಡಿ ಮಾಡಿ ಅವ್ರಿಗೆ ಕೊಟ್ಟೆ. ಸೊ ಅವ್ರ ಕಲರ್ ಕಾಂಬಿನೇಷನ್ ಬಂದು ಯೆಲ್ಲೋ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಹೇಳಿದ್ದು. ಸೊ ಅದಕ್ಕೋಸ್ಕರ ನಾನು ಪೂರಾ ಕೇಕ್ನ ಯೆಲ್ಲೋ ಕ್ರೀಮ್ನಿಂದ ಕವರ್ ಮಾಡಿದ್ದೆ, ಅಂದರೆ ಯೆಲ್ಲೋ ಕಲರ್ ಕ್ರೀಮ್ನಿಂದ ನಾನು ಕವರ್ ಮಾಡಿದ್ದೀನಿ. ಸೊ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡಿ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರೀಲೇಬೇಡಿ. ಸೊ ಇವಾಗ ಸೈಡ್ಸ್ನೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಟಾಪ್ನು ಕೂಡ ಅದೇ ರೀತಿ ಈ ರೀತಿ ಸ್ಮರ್ಚ್ನ ಮಾಡಿ ಕ್ಲೀನ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಜಾಸ್ತಿ ಕ್ರೀಮ್ನ ಬಳಸಿಲ್ಲ, ಬಿಕಾಸ್ ಏನಾದರೆ ಫಿನಿಷಿಂಗ್ ಕೊಡೋದಕ್ಕೇನು ಪ್ರಾಬ್ಲಮ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಮತ್ತು ಎಕ್ಸ್ಟ್ರಾ ನನಗೆ ಬೇಕಾದರೆ ಎಕ್ಸ್ಟ್ರಾ ಕ್ರೀಮ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಏರುಪೇರು ಇರುತ್ತಲ್ಲ ಅಂಥ ಕಡೆ ಇನ್ನೊಂದು ಸ್ವಲ್ಪ ಕ್ರೀಮ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಲೆವೆಲಪ್ನ ಮಾಡಿದ್ದೀನಿ. ಸೊ ಫೈನಲ್ ಫಿನಿಷಿಂಗ್ ತುಂಬಾ ಚೆನ್ನಾಗಿ ಬಂದಿದೆ, ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಡೆಕೋರೇಷನ್ ಬಂದಿದೆ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ, ಆ್ಯಂಡ್ ಅವ್ರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಲರ್ ಕಾಂಬಿನೇಷನ್ ಯಾವಾಗಲೂ ಯೆಲ್ಲೋ ಆ್ಯಂಡ್ ಬ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೊ ಬ್ಲೂ ಕೇಕ್ನ ಕವರ್ ಮಾಡಿದ್ರು ಕೂಡ, ಬ್ಲೂ ಕಲರಲ್ಲಿ ಕೇಕ್ನ ಕವರ್ ಮಾಡಿದ್ರು, ಯೆಲ್ಲೋ ಕಲರ್ ಫ್ಲವರ್ಸ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಯೆಲ್ಲೋ ಕಲರಿಂದ ಕೇಕ್ನ ಕವರ್ ಮಾಡಿ ಬ್ಲೂ ಕಲರಿಂದ ಡೆಕೋರೇಷನ್ ಮಾಡಿದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಕಲರ್ ಕಾಂಬಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಕೆಳಗಡೆ ನೋಡ್ತಾ ಇರ್ಬೋದು, ನಾನೊಂದು ಬಟ್ಟೆನ ಇಟ್ಟು ಅದರ ಮೇಲೆ ಇದು ಕೇಕ್ ಬೋರ್ಡ್ನ ಇಟ್ಟಿದ್ದೀನಿ, ಬಿಕಾಸ್ ಟರ್ನ್ ಟೇಬಲ್ ಏನಿದೆ ಅದು ಕೊಳೆ ಆದಂಗೆ ಆದಾಗ ವಾಶ್ ಮಾಡಿ 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 ಕ್ಲೀನ್ ಮಾಡ್ತಾನೆ ಇರ್ತೀವಲ್ಲ. ಸೊ ಅದರಿಂದ ಮೇಲ್ಗಡೆ ಏನಾಗುತ್ತೆ, ನೈಸ್ ಆಗಿ ಹೋಗುತ್ತೆ. ಸೊ ಇದರಿಂದ ನನಗೆ ಅಲ್ಲಿ ಬೋರ್ಡ್ ಮೇಲೆ ಇಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಮಾಡಿದೆ. ಆ್ಯಂಡ್ ನೋಡ್ತಾ ಇರಲ್ಲ, ಬ್ರಷ್ ಸಹಾಯದಿಂದ ಫಸ್ಟ್ ಸೈಡ್ಸ್ನಲ್ಲಿ ವೇವ್ ಡಿಸೈನ್ನ ಪ್ಯಾಟ್ರನ್ನ ಮಾಡಿಕೊಂಡೆ. ಸೊ ಅದಾದಮೇಲೆ ಟಾಪ್ನಲ್ಲಿ ಈ ರೀತಿ ರೊಟೇಟ್ ಮಾಡ್ತಾ ಈ ರೀತಿ ಒಂದು ಪ್ಯಾಟ್ರನ್ನ ಮಾಡಿಕೊಂಡೆ. ಸೊ ಒಂದು 10 ನಿಮಿಷ ಫ್ರಿಜ್ನಲ್ಲಿ ಇಟ್ಟಿದೆ, ಬಿಕಾಸ್ ಕಲರ್ಸ್ನ ರೆಡಿ ಮಾಡ್ಕೊಬೇಕಿತ್ತಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಒಂದು ಸಿಂಪಲಾಗಿ ಸೆಂಟರ್ನಲ್ಲಿ ಪ್ಲೇಸ್ ಮಾಡಿ ಈ ರೀತಿ ಹಾಫ್ಗಿಂತ ಒಂದು 3/4 ಭಾಗನ ನಾನು ಈ ರೀತಿ ಒಂದು ಲೈನ್ ಥರ ಹೇಳ್ಕೊಂಡೆ. ಸೊ ಅದಾದಮೇಲೆ ಸೆಂಟರ್ನಲ್ಲಿ 3 ಈ ರೀತಿ ರೋಸ್ ಸ್ಟೈಲ್ ಫ್ಲವರ್ಸ್ನ ಮಾಡಿಕೊಂಡೆ. ದಟ್ಸ್ ಇಟ್, ಇಷ್ಟೇ ನಾನು ಇವತ್ತಿನ ಮೇಲ್ಗಡೆ ಟಾಪ್ನ ಡೆಕೋರೇಷನ್ ಇಷ್ಟೇ. ತುಂಬ ಸಿಂಪಲ್ ಆ್ಯಂಡ್ ಒಂದು ಸ್ವಲ್ಪ ಸಿಂಪಲಾಗಿ ತುಂಬಾ ಒಂಥರ ಕ್ಯೂಟ್ ಆಗಿತ್ತು, ನನಗೆ ಇಷ್ಟ ಆಯಿತು. ಎಲ್ಲೋ ಒಂದು ಕಡೆ ನೋಡಿದೆ. ಸೊ ಈ ರೀತಿ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಆರ್ಡರ್ ಬಂದಿದ್ದು ಕೂಡ ಒಂಥರ ಎಲ್ಲೋ ಒಂದು ಕಡೆ, ಸೊ ಬಿಡಿ ಇವತ್ತು ಮಾಡೇ ಬಿಡೋಣ ಇದನ್ನು ಅನ್ನೋ ಥರ ಇತ್ತು. ಬಿಕಾಸ್ ಯಾವುದೇ ರೀತಿ ಡೆಕೋರೇಷನ್ ರಿಲೇಟಾಗಿ ಅವ್ರದ್ದು ಏನು ರೆಕಮೆಂಡ್ ಇರಲಿಲ್ಲ. ಜಸ್ಟ್ ಅಂದರೆ ಏನು
ಇದೇ ರೀತಿ ಬೇಕು ಅದೇ ರೀತಿ ಬೇಕು ಅಂತೇನಿರಲಿಲ್ಲ, ಜಸ್ಟ್ ಒಂದು ಸಿಂಪಲಾಗಿ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದರು. ಸೊ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತ್ರೀ ಫ್ಲವರ್ಸ್ ರೋಸ್ಟೆಡ್ ಫ್ಲವರ್ಸ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಹಾಗೆ ಅಲ್ಲಿ ಅವರು ಹೇಳಿದಾಗೆ ಹ್ಯಾಪಿ ಬರ್ತ್ಡೇ ಬೇಬಿ ಅಂತ ಹೇಳಿ ನೇಮ್ನ ಬರೆಯೋದಕ್ಕೆ ಹೇಳಿದರು. ಸೊ ಅದೇ ರೀತಿ ಬರೆದಿದ್ದೀನಿ. ಆ್ಯಂಡ್ ಹ್ಯಾಂಡ್ ರೈಟಿಂಗ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಬರೆಯೋದಕ್ಕೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಟಿ ಮತ್ತು ಐನ ಡಾಟ್ ಇಟ್ಟಿಲ್ಲ, ಬಟ್ ಲಾಸ್ಟ್ನಲ್ಲಿ ಇಟ್ಟಿದ್ದೀನಿ. ಲಾಸ್ಟ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಅದು ಮರ್ತ್ಕೊಂಬಿಟ್ಟಿದೆ, ಫುಲ್ ಕೇಕ್ ಆದಮೇಲೆ ನೆನಪಿಸ್ಕೊಂಡೆ. ಯಾರೋ ಒಬ್ರು ಹೇಳಿದರು ಒಂದ್ಸರಿ ಕಮೆಂಟ್ನಲ್ಲಿ ಟಿ ಐ ಮರ್ತ್ಬಿಟ್ಟಿದ್ದೀರಾ ಅಕ್ಕ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನೆನಪಿಸ್ಕೊಂಡು ಅದನ್ನು ಟಾರ್ಗೆಟ್ ಮಾಡಿ ಅದನ್ನೇ ಸರಿಯಾಗಿ ಬರೆದಿದ್ದೀನಿ ಆಯಿತಾ. ಸೊ ಹ್ಯಾಪಿ ಬರ್ತ್ಡೇ ಬೇಬಿ ಅಂಥೇಳಿ ಬರೆದಿದ್ದೀನಿ. ಆ್ಯಂಡ್ ಇದು ಕಂಪ್ಲೀಟ್ ಆಗಿದೆ. ಅದಾದಮೇಲೆ ನಾರ್ಮಲಾಗಿ ನನ್ನ ಟಚ್ ಇದ್ದೇ ಇರುತ್ತೆ ಯಾವಾಗಲೂ, ಸೈಡ್ಸ್ನಲ್ಲಿ ಹಾರ್ಟ್ ರೀತಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ನ ಬಿಟ್ಟು ಹಾರ್ಟ್ಗಳ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ಫೈನಲ್ ಡೆಕೋರೇಷನ್ ಆ್ಯಂಡ್ ಕಲರ್ ಕಾಂಬಿನೇಷನ್ ಈ ರೀತಿ ಇದೆ. ಐ ಹೋಪ್ ಕಲರ್ ಕಾಂಬಿನೇಷನ್ ಕೂಡ ಇಷ್ಟ ಆಗಿದೆ ಅಂತ ಹೇಳಿ, ಹಾಗೆ ಡೆಕೋರೇಷನ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿದೆ ಬಟ್ ಏನೋ ಒಂಥರ ಯುನೀಕ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಲ್ಲಿ ಸೈಡ್ಸ್ ಗ್ಯಾಪ್ ನೋಡ್ತಾ ಇದ್ರಲ್ಲ, ಅಲ್ಲಿಗೆ ನಾನು ಸಿಲ್ವರ್ ಶುಗರ್ ಬಾಲ್ಸ್ನ ಈ ರೀತಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಒಂದೊಳ್ಳೆ ಟಚ್ ಕೊಡೋಣ ಅಂತ ಹೇಳಿ ಅಷ್ಟೇ, ಬೇರೆ ಏನಲ್ಲ. ಆ್ಯಂಡ್ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೇ ಹೊಸೊಬ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬಿಕಾಸ್ ವೀಡಿಯೋನ ನೋಡ್ತೀರಾ ಇಷ್ಟ ಆಗಿರುತ್ತೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರಲ್ಲ, ಸಿಲ್ವರ್ ಸ್ಪ್ರೇಯಿಂದ ಚೆನ್ನಾಗಿ ಸ್ಪ್ರೇ ಮಾಡಿದ್ದೀನಿ. ಒಂದೊಳ್ಳೆ ಶೈನಿಂಗ್ ಬರ್ತಾ ಇದೆ, ಫ್ಲವರ್ಸ್ಗಳು ನೋಡ್ತಾ ಇರಲ್ಲ ಎಷ್ಟು ಶೈನಿಂಗ್ ಬರ್ತಾ ಇದೆ ಅಲ್ವಾ. ನನಗಂತೂ ತುಂಬಾ ಇಷ್ಟ ಸ್ಪ್ರೇ. ಸೊ ಪ್ಲೀಸ್ ಗಾಯ್ಸ್, ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ನ ಮಾಡಿ, ಎಷ್ಟಾಗುತ್ತೋ ಅಷ್ಟು ಲೈಕ್ನ ಮಾಡಿ. ಬಿಕಾಸ್ ಲೈಕ್ಸ್ ಎಷ್ಟು ಕೊಡ್ತೀರೋ ಅದ್ರ ಮೇಲೆ ನನಗೊಂದು ಮೋಟಿವ್ ಸಿಗುತ್ತೆ ಮುಂದೆ ನಾನೊಂದು ವೀಡಿಯೋಗಳು ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅದಕ್ಕೋಸ್ಕರ. ಹಾಗೆ ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ವೀಡಿಯೋದಂಗೆ ಅಂತ ಹೇಳ್ತಾ ಇವತ್ತೆ ನೋಡಿ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್, ಸ್ಟೇ ಟ್ಯೂನ್, ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಕೀಪ್ ವಾಚಿಂಗ್ ಮೀ. ಲವ್ ಯು ಆಲ್.